ಲೋಕಸಭೆ ಭದ್ರತಾ ಉಲ್ಲಂಘನೆ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಸ್ಪಷ್ಟನೆ ನೀಡಬೇಕೆಂದು ವಿಪಕ್ಷಗಳು ಆಗ್ರಹಿಸಿದ್ದು ಈ ಸಂಬಂಧ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷಗಳ ನಡುವೆ ವಾಕ್ಸಮರ ನಡೆದಿದೆ ಇನ್ನು ವಿಪಕ್ಷ ನಾಯಕರು ಒಂದು ಹೆಜ್ಜೆ ಮುಂದೆ ಹೋಗಿ ಸಂಸತ್ನಲ್ಲಿ ಪ್ರತಿಭಟನೆಗಿಳಿದಿದ್ದಾರೆ ಈ ಹಿನ್ನೆಲೆಯಲ್ಲಿ ಮತ್ತೆ ಬೆಂಗಳೂರು ಗ್ರಾಮಾಂತರ ಸಂಸದ ಡಿಕೆ ಸುರೇಶ್ ಸೇರಿದಂತೆ ಮೂವರು ಸಂಸದರನ್ನು ಅಮಾನತು ಮಾಡಲಾಗಿದೆ ನಿಯಮ ಮೀರಿ ಪ್ರತಿಭಟನೆ ಆರೋಪದ ಹಿನ್ನೆಲೆ ಅಮಾನತು ಸಂಸದರನ್ನ ಅಮಾನತು ಮಾಡಲಾಗಿದ್ದು ಸಚಿವ ಪ್ರಹ್ಲಾದ್ ಜೋಶಿ ಅಮಾನತು ಪ್ರಸ್ತಾವನೆ ಮಂಡಿಸಿದರು ಇದರೊಂದಿಗೆ ಉಭಯ ಸದನದಲ್ಲಿ ಈವರೆಗೆ ಒಟ್ಟು ನೂರ ನಲವತ್ತಾರು ಸಂಸದರನ್ನು ಸಂಸತ್ ಅಧಿವೇಶನದಿಂದ ಅಮಾನತು ಮಾಡಲಾಗಿದೆ ಇನ್ನು ಈ ಬಗ್ಗೆ ಮಾತನಾಡಿರುವಂತಹ ಡಿ ಕೆ ಸುರೇಶ್ ಅವರು ಪ್ರಜಾಪ್ರಭುತ್ವ ದೇವಸ್ಥಾನದೊಳಗೆ ಕೆಲವರು ಅಕ್ರಮವಾಗಿ ದಾಳಿ ಮಾಡಿದ್ದಾರೆ ಭದ್ರತಾ ಲೋಪದ ಬಗ್ಗೆ ಕೇಂದ್ರ ಗೃಹ ಸಚಿವರು ಹಾಗೂ ಪ್ರಧಾನಮಂತ್ರಿಗಳು ಮಾತನಾಡಬೇಕು ಮತ್ತು ತನಿಖೆಯಲ್ಲಿ ಪಾಸ್ ನೀಡಿದ್ದವರ ತನಿಖೆಯಲ್ಲಿ ಪಾಸ್ ನೀಡಿದ್ದವರನ್ನೂ ತನಿಖೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿದ್ದೇವೆ ಇಲ್ಲಿ ಸಂಸದರಿಗೆ ರಕ್ಷಣೆ ಇಲ್ಲ ಬೇರೆಯವರಿಗೆ ರಕ್ಷಣೆ ಹೇಗೆ ಎಂದು ಪ್ರಶ್ನೆ ಮಾಡಿದ್ವು ಪ್ರತಿಭಟನೆ ನಡೆಸಿದ ಸಂಸದರನ್ನು ಅಮಾನತು ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಿಯಮಗಳನ್ನು ಗಾಳಿಗೆ ತೂರಿ ಅಮಾನತು ಮಾಡಿದ್ದಾರೆ ಇದೊಂದು ದುರ್ದೈವದ ಸಂಗತಿ ನಾವು ಮಾತನಾಡಲು ಸೂಕ್ತವಾದ ಅವಕಾಶ ಕೇಳಿದ್ದೆವು ಮಾತನಾಡುವ ಹಕ್ಕನ್ನು ಕಸೆಯುವ ಪ್ರಯತ್ನ ಲೋಕಸಭೆ ಮಾಡ್ತಾ ಇದೆ ಇದನ್ನು ಖಂಡಿಸಿ ಬಾವಿಗಳಿದ್ದು ಪ್ರತಿಭಟನೆ ಮಾಡಿದ್ವಿ ಅಂತ ಇದಕ್ಕೆ ಸ್ಪೀಕರ್ ಅಮಾನತು ಮಾಡಿದ್ರು ಅಂತ ಹೇಳಿದ್ದಾರೆ ದುರಂತ ಪ್ರಜಾಪ್ರಭುತ್ವದ ಅತಿ ದೊಡ್ಡ ದುರಂತ ಇದು ಅಂದರೂ ತಪ್ಪಾಗೋದಿಲ್ಲ ಏನೋ ಕಾಂಗ್ರೆಸ್ ಕಚೇರಿಗೆ ನುಗ್ಬಿಟ್ಟು ಯಾರೋ ದಾಳಿ ಮಾಡೋರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅವ್ರ ಬಗ್ಗೆ ಬಂದ್ಬಿಟ್ಟು ನಮಗೇನು ರಕ್ಷಣೆ ಇಲ್ವಾ ಗೃಹ ಸಚಿವರು ಮಾತಾಡಿ ಅಂತ ಹೇಳಿದಾಗ ಈ ಅಮಾನತ್ಗೆಮನತ್ ಮಾಡಿದ್ರು ಓಕೆ ಇದು ಬಿ ಜೆ ಪಿ ಸದಸ್ಯರೂ ಕೂಡ ಕೂರುವಂಥ ಸಂಸತ್ ಭವನ ಪ್ರಧಾನಿ ನರೇಂದ್ರ ಮೋದಿ ಅವರು ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಕೂರುವಂಥ ಸಂಸತ್ ಭವನ ಒಂದು ನಿಮಿಷ ಬಂದ್ಬಿಟ್ಟು ಹೇಳಿಕೆ ಕೊಟ್ಬಿಟ್ಟು ಹೋದರೆ ಏನಾಗ್ಬಿಡೋದು ಬಿ ಜೆ ಪಿಯಲ್ಲಿ ಕೆಲವರಿಗೆ ಕೆಲವರಿಗೆ ನಾವು ಮಾಡಿದ್ದೇ ಸರಿ ನಾನೇ ಸುಪ್ರೀಂ ನನ್ನ ಮಾತು ಮೀರು ನಡೀತಾರ ಕಳಿಸಿ ವರಿಕೆ ಅನ್ನುವಂಥ ಅಹಂಕಾರ ಅಹಂಕಾರ ಅಂದರೆ ತಪ್ಪಾಗುತ್ತೆ ದುರಹಂಕಾರ ಇದೆ ಈ ರೀತಿಯ ದುರಹಂಕಾರವನ್ನು ಜನ ಸಹಿಸಲ್ಲ ಏ ಯಾವುದು ಯೋಗೇಶ್ ಈಶ್ವರ್ ನೋಡ್ತಾ ಇದ್ದೀನಿ ಅದು ಯಾರು ಸಿ ಎಂ ನೋಡ್ತೀನಿ ಏನು ಐ ಎನ್ ಡಿ ಐ ಎ ಬಂದ್ಬಿಡುತ್ತಾ ಅಂತ ಯಾರು ಬಂದ್ರೆ ನಮಗೇನು ಪ್ರಧಾನಿಯಾಗಿ ನರೇಂದ್ರ ಮೋದಿಯವರೇ ಹ್ಯಾಟ್ರಿಕ್ ಸಾಧನೆ ಮಾಡಲಿ ಬೇಡ ಅಂತ ಹೇಳ್ತಾಯಿಲ್ಲ ಸಂಸತ್ ಯಾರು ವೈಯಕ್ತಿಕ ಸಾಧನೆ ಈ ವೈಯಕ್ತಿಕ ಹಿತಾಸಕ್ತಿಗೆ ಯಾರು ವಿಪಕ್ಷದವ್ರು ಕೇಳಲಿಲ್ವಲ್ಲ ಆಡಳಿತ ಪಕ್ಷದವರು ಕೂಡ ಕೂರುವಂಥ ಲೋಕಸಭೆಯ ಸಂಸತ್ ಭವನ ಅದು ಸಂಸತ್ ಒಳಗಡೆ ಬಂದು ಮಾಟ ಮಾತಾಡೋದು ಬೇಡ ಅಟ್ಲೀಸ್ಟ್ ಹೊರಗಡೆ ಯಾರು ಮಾತಾಡ್ಬೋದಿದೆ ಸಿಲ್ಲಿ ಮ್ಯಾಟ್ರ್ ಅನ್ನಿಸ್ತಿದ್ಯಾ ಇದೇ ಪ್ರತಾಪ್ ಸಿಂಹ ಅವರ ಜಾಗದಲ್ಲಿ ಯಾರಾದರೂ ಕಾಂಗ್ರೆಸ್ನ ಸಂಸದರ ಹೆಸರಿನಲ್ಲಿ ಪಾಸ್ ಇಶ್ಯೂ ಆಗಿದ್ದಿದ್ರೆ ಏನಾಯ್ತಿತ್ತು ಕತೆ ಪ್ರಧಾನಿ ಹಿಂಗೆ ಚಿಟಕಿ ಹೊಡೆಯೋರು ಹಿಂಗೆ ಕಣ್ಣೆಲ್ಲ ಹೊಡೆಯೋದು ಪ್ರಧಾನಿಯನ್ನು ಅಣಕಿಸಿದರೆ ಅವ್ರ ವಿರುದ್ಧ ಕ್ರಮ ಸ್ಪೀಕರನ್ನು ಅಣಕಿಸಿದರೆ ಅವ್ರ ವಿರುದ್ಧ ಕ್ರಮ ಇದೇ ಪ್ರಧಾನಿ ನರೇಂದ್ರ ಮೋದಿಯವ್ರು ಅಣಕಿಸಿದ್ರಪ್ಪ ರಾಹುಲ್ ಗಾಂಧಿನ ಯಾರು ಕ್ರಮ ಕೈಗೊಂಡ್ರು ಇಡೀ ಸಂಸತ್ತು ಗೊಳೋ ನಗಾಡ್ತು ಫಳ್ಳ ಅನ್ಬಿಟ್ಟು ಹೀಗಾಗಿ ಅವರಿದ್ದಾಗ ಒಂದು ರೂಲ್ಸು ಇವರಿದ್ದಾಗ ಒಂದು ರೂಲ್ಸು ದೇಶದ ಪ್ರಧಾನಿ ಅಂತ ಬಂದಾಗ ಮೋದಿಯವರ ಹವ ಕಡಿಮೆ ಆಗಿಲ್ಲ ಅಥವಾ ಅವರ ಹವ ಮೊದಲಿನಷ್ಟೂ ಇಲ್ಲ ಎರಡು ರೀತಿಯಲ್ಲೂ ತಗೋಬೋದು ಹೀಗಾಗಿ ಮತ್ತೆ ಅವರೇ ಪ್ರಧಾನಿಯೂ ಆಗಬಹುದು ಎನ್ ಡಿ ಎ ಅಧಿಕಾರಕ್ಕೂ ಬರಬಹುದು ಹಾಗ ಅಂದ್ಬಿಟ್ಟು ಇಂಡಿಯಾ ಗೆಲ್ಲೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ತಾನೇ ಅನ್ಕೊಂಡಿದ್ದು ಕರ್ನಾಟಕ ಎಲೆಕ್ಷನಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಚೆನ್ನಾಗಿ ನೆನಪಿದೆ ಬಿ ಜೆ ಪಿ ಫಸ್ಟ್ ಅನೌನ್ಸ್ ಮಾಡಿದ್ದು ನೂರ ಎಂಬತ್ತೊಂಬತ್ತು ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನು ಏನು ಬಿ ಜೆ ಪಿಲಿ ಮಿನಿಸ್ಟ್ರುಗಳು ಲೀಡ್ರ್ಗಳು ಕಾರ್ಯಕರ್ತರು ಮಾತಾಡಿದ್ರು ಮಾತಾಡಿದ್ರು ನಾವು ನೂರಾದಮೂರು ಮ್ಯಾಜಿಕ್ ನಂಬರ್ ತಲುಪಕ್ಕೆ ಇನ್ನು ನೂರ ಎಂಬತ್ತೊಂಬತ್ತೆ ಸಾಕು ಇನ್ನು ಉಳಿದಿರೋ ಮೂವತ್ತು ಮೂವತ್ತು ಚಿಲ್ಲರೆ ನಮಗೆ ಬೇಕಾಗಿಲ್ಲ ಅನೌನ್ಸ್ ಮಾಡಿಲ್ಲ ಅಂದ್ರೆ ಬರೋಲ್ಲ ಇಷ್ಟರಲ್ಲೇ ಬರ್ತೀವಿ ಅಂದರು ಎಷ್ಟು ಅನೌನ್ಸ್ ಮಾಡಿದ್ರು ಗೆದ್ದಿದೆ ಅರವತ್ತಾರು ಇನ್ನೂರು ಇಪ್ಪತ್ನಾಲ್ಕು ಅನೌನ್ಸ್ ಮಾಡಿದ್ರು ಹೀಗಾಗಿ ಓವರ್ ಕಾನ್ಫಿಡೆನ್ಸ್ ಯಾರೂ ಒಳ್ಳೇದಲ್ಲ ಕನ್ನಡಿಗರ ಕನ್ನಡಿಗ ಸಂಸದ ಅಮಾನತಾದರು ಅನ್ನೋ ಕಾರಣ ಕೇಳ್ತಾ ಇಲ್ಲ ಒಟ್ಟಾರೆಯಾಗಿ ಭಾರತೀಯ ಪ್ರಜಾಪ್ರಭುತ್ವ ಅಂದರೆ ಭಾರತದ ಸಂವಿಧಾನದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟೊಂದು ಜನರನ್ನು ಅಮಾನತ್ ಮಾಡಿರೋದು ಸರಿ ಸರಿಯಲ್ಲ ದಿನೇ ದಿನೇ ಯಾ ಪ್ರಶ್ನೆ ಮಾಡೋಂಗಿಲ್ಲ ಪ್ರಶ್ನೆ ಮಾಡಿದ ತಕ್ಷಣ ಗೆಟ್ಔಟ್ ವರ್ಕ್ ಹೋಗಿ ಸಸ್ಪೆಂಡ್ ಎಲ್ಲದಕ್ಕೂ ಕಾಲ ಉತ್ತರ ಕೊಡಿಸುತ್ತೆ ಅವ್ರ ಕಾಲ ಇದ್ದಾಗ ಅವ್ರು ಮೆರೀತಾರೆ ಇವ್ರ ಕಾಲ ಇದ್ದಾಗ ಇವ್ರು ಮೆರೀತಾರೆ ಅಷ್ಟೇ